ನಿಮ್ಮ ಉದ್ದೇಶ ಏನಿತ್ತು? ತುಮಕೂರಿನಲ್ಲಿ ಮುತ್ತನ್ನಗೌಡ ಎರಡನೇ ಸರಿ ಎಂಪಿ ಆಗಬಾರದು. ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರು? ಡಿ ಕೆ ಶಿವಕುಮಾರ್ ಅವರೇ, ಮಾನ್ಯ ಸರ್, ಮಾನ್ಯ ಲೋಕಸಭಾ ಸದಸ್ಯರೇ, ಪರಮೇಶ್ವರ್ ಅವರೇ, ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರು? ಅವ್ರ ಮೇಲೆ ಯಾವ ಎಲೆಕ್ಷನ್ ಇಲಾಖೆ ರೆಡಿ ಇರಲಿಲ್ಲ.
ಕಾಂಗ್ರೆಸ್ ನಲ್ಲಿ ಅವರ ಮೇಲೆ ಎಚ್ಚರಿಕೆ ರೆಡಿಯಿದ್ದೀನಿ ನಾನು ಅವತ್ತಾನೆ ರಾಜೀನಾಮೆ ಕೊಟ್ಟು ವಕೀಲ ವೃತ್ತಿಯನ್ನು ಮಾಡಬೇಕು ಅಂತ ಕೊಹಲಿ ಬಂದಿದ್ದೀನಿ ನನಗೆ ಹಿಡ್ಕೊಂಡು ಹೋಗಿದ್ದು ಕಾಂಗ್ರೆಸ್ ವೈಕೆ ರಮೇಶ್ ಅವರ ಮೇಲೆ ಇಸ್ಕೊಂಡು ಜಡ್ಜ್ ಆಗಿದ್ದು ಲಾಯರ್ ಆಗಿದ್ದು ಅಂತ ಹಿಡ್ಕೊಂಡು ಹೋಗಿ ನನ್ನ ನಿಲ್ಲಿಸಿದ್ರು ಈ ತಾಲೂಕಿನಲ್ಲಿ ಕುಡಿಯಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಿನ ಜನತಾಂತರದ ವಿರುದ್ಧವಾಗಿ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಅಗಲಿಗಳು ಮನೆ ಮನೆಗೆ ತಿರುಗಿ ಅವ್ರ ವಿರುದ್ಧವಾಗಿ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷದ ಘಟ್ಟಕ್ಕೆ ನಂದೂ ಸೇರಿಸ್ದಂಗೆ ಈ ತಾಲೂಕಿನ ಸಾವಿರಾರು ಜನ ಮುಖಂಡರುಗಳು ಕಾರ್ಯಕರ್ತರು ಬೆವರಿದೆ ಅಂತ ಹೇಳಿದ್ರು ಹಿಂದಿನವರೆಲ್ಲರೂ ಪಕ್ಷದ ಬೆಟ್ಟಿದ್ದಾರೆ ಆದ್ರೆ ಒಂದು ಹಂತಕ್ಕೆ ಇವಾಗ ಅಣ್ಣಾನವರು ಬಹಳ ಹಂತದಲ್ಲಿ ಈ ಚುನಾವಣೆ ಸೋತ ಮೇಲೆ ಇಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ನಾನು ಮಾನ್ಯ ಇವಾಗ ವೈಕೆರಾಮನವರು ರಾಜಕೀಯದಲ್ಲಿ ಬಹಳ ತಮ್ಮ ಜವಾಬ್ದಾರಿ ಅಂತ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ತಗೊಂಡು ಈ ತಾಲೂಕಿನಲ್ಲಿ ಸಮರ್ಪಣೆ ಸೇರಿಸ್ತಿರ್ಲಿಲ್ಲ ಕೆಲವು ಊರುಗಳಿಗೆ ಕಾಂಗ್ರೆಸ್ ಸೇರಿಸ್ತಿರ್ಲಿಲ್ಲ ಕೆಲವು ಊರುಗಳಿಗೆ ಬಾಂಬೆ ಕಟ್ಟಕ್ಕೆ ಬಿಡ್ತಿರ್ಲಿಲ್ಲ ಅಂತ ಕಾಲದಲ್ಲಿ ಶ್ರಮವಹಿಸಿ ಮೊದಲನೇ ಚುನಾವಣೆ ಕಷ್ಟಪಟ್ಟೆಲ್ಲ ಹೋರಾಟ ಮಾಡಿ ಸಂಘಟನೆ ಮಾಡಿ ಆಯ್ತು ಅಂತ ಮೇಲೆ ನಿಂತ್ಕೊಳ್ಳಕ್ಕೆ ರೆಡಿ ಆದ ಮೊದಲನೇ ಚುನಾವಣೆ ಮೇಲೆ ನನಗೆ ಬಿ ಫಾರಂ ಕೊಟ್ಟು ಇವಾಗ ರಕ್ಕಪ್ಪನವರಿಗೆ ಸಿ ಫಾರಂ ಕೊಟ್ಟು ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ಜಿಲ್ಲೆ ಜನಕ್ಕೆ ಗೊತ್ತಿರಲಿಲ್ಲ ಈ ತಾಲೂಕಿನ ಜನಕ್ಕೆ ಗೊತ್ತಿರಲಿಲ್ಲ ಬಿ ಫಾರಂ ಅಂದ್ರೆ ಏನು ಸಿ ಫಾರಂ ಅಂದ್ರೆ ಏನು ನೋಡಿ ಅಲ್ಲಿ ಪ್ರಾರಂಭ ಆಯಿತು ಆದ್ರೆ ಅವತ್ತು ನಿಷ್ಠಾವಂತನಾಗಿದ್ದು ಇವಾಗ ರಕ್ಕಪ್ಪನವ್ರ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಎದ್ರು ಬಹಳ ಕಡಿಮೆ ಅಂತದಲ್ಲಿ ಬಹಳ ಕಡಿಮೆ ಅಂತದಲ್ಲಿ ತದನಂತರದಲ್ಲಿ ಬಹಿರಕ್ಷಣದಲ್ಲಿ ಏನು ಅದು ಫೈಲ್ ಗಂಗಣ್ಣ ಹೊಸಳ್ಳಿ ಗಂಗಣ್ಣ ತಿಂಗಳಿದ್ದು ಅದೆಲ್ಲ ಗೊತ್ತಿದೆ ತದನಂತರದಲ್ಲಿ ನಾನು ಎರಡು ಬಾರಿ ಈ ಕ್ಷೇತ್ರದ ಶಾಸಕನಾಗಿದ್ದೇನೆ 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ 2004 ಚುನಾವಣೆ ಸೋತು 2008 ಎರಡೂ ಕ್ಷೇತ್ರಗಳಲ್ಲಿ ಕೇಂದ್ರ ಡಿವೈಡ್ ಆಗಿದೆ ಡಿಲಿಮಿನೇಷನ್ನಲ್ಲಿ ತುಮಕೂರು ಗ್ರಾಮಾಂತರ ಮತ್ತು ಕುಡಿಗಲ್ ಅಂತ ಇಲ್ಲೂ ಕೊಡಲಿಲ್ಲ ಅಲ್ಲೂ ಕೊಡಲಿಲ್ಲ ಸೀಟನ್ನಲ್ಲಿ 10 ವರ್ಷ ಎಂಎಲ್ಎ 10 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಫಾರ್ಮರ್ ಜಡ್ಜ್ ಒಬ್ಬರೇ ಇಡೀ ಕರ್ನಾಟಕದ ವಿಧಾನಸಭೆ ಇತಿಹಾಸದಲ್ಲಿ ನ್ಯಾಯಾಧೀಶ ವೃತ್ತಿಯನ್ನ ಶಾಸಕನಾಗಿರೋ ನನ್ನ ಅಮ್ಮ ಇರುವಂತ 3 ಜನ ಮಾತ್ರ ನ್ಯಾಯಾಧೀಶರಾಗಿ ಲೋಕಸಭೆ ಹೋಗಿದ್ದಾರೆ 3 ಜನ ಮಾತ್ರ ದಿವಂಗತ ಕೆಎಸ್ ಹೆಗ್ಡೆ ಅವರು ಜಸ್ಟಿಸ್ ಹನುಮಂತಪ್ಪ ಅವರು ಅದು ಬಿಟ್ಟರೆ ನಾನು ನ್ಯಾಯಾಧೀಶ ಹುದ್ದೆ ಎರಡು ಕಡೆಯೂ ಸಿಕ್ಕೊಂಡಿಲ್ಲ ಇಲ್ಲಿ ರಾಮಸ್ವಾಮಿ ಅವರು ಕೊಟ್ಟರು ನನ್ನ ತಕರ ಇಲ್ಲಪ್ಪ ಅವ್ರು ಕಾರ್ಯಕರ್ತರು ಮುಖಂಡರು ಹೋದ್ರು ಅವ್ರು ಚುನಾವಣೆಯಲ್ಲಿ ಗೆದ್ದರು ಅವ್ರದ್ದು ಕೂಡ ಚೆನ್ನಾಗಿದೆ ನಾನಿಲ್ಲ ಅಂತ ನಾನು ಹೇಳಿದ್ದೆ ಆದ್ರೆ ನನಗೆ ಅಲ್ಲಿ ಗ್ರಾಮಾಂತರ ಕೊಡ್ಬೋದಾಗಿ ಬಂದು ಕೊಟ್ಟಿದ್ದೆ ಎರಡು ಕಡೆ ಟಿಕೆಟ್ ತಪ್ಪಿಸೋದು ಅಲ್ಲಿಂದ ಪ್ರಾರಂಭ ಆಯಿತು ಬಿ ಫಾರಂ ಸಿ ಫಾರಂ ಮೊದಲೇ ಪ್ರಾರಂಭ ಆಗಿತ್ತು ಟಿಕೆಟ್ ತಪ್ಪಿಸೋದು ಅಲ್ಲಿಂದ ಪ್ರಾರಂಭ ಆಯಿತು ಅರಿಮಾನ ಸೃಷ್ಟಿಯಿಂದ ನಾವು ಜನತಾದಳ ಪಕ್ಷದಲ್ಲಿ ಜಾತ್ಯಾತೀತ ಜನತಾ ಅಲ್ಲಿ ಲೋಕಸಭೆ ಕೊಟ್ಟು 12,000 ಸೋತು ಇಲ್ಲ ನನಗೆ ಬಹಳ ಅನ್ಯಾಯಪ್ಪ ನಿನಗೆ ಅಸೆಂಬ್ಲಿಗೆ ನೀನೇ ನಿಂತ್ಕೋಬೇಕು ಹಾಗೆ ಅಂತ ವರಿಷ್ಠ ಜೆಡಿಎಸ್ ಪಕ್ಷದ ವರಿಷ್ಠ ಹೇಳಿದ್ರು ನಾನು ಹೇಳಿದೆ ಸರ್ ಕೊನೆಗಿನ ನನ್ನ ಅಷ್ಟೇ ಭಯ ಸರ್ ಕೊನೆಗಳಿಗೆ ನೀನೇ ತೊಂದರೆ ಆಗಿದ್ದಾರೆ ಬೆಳೆಸಿ ನೀಲೇ ಹೇಳಿ ನನಗೆಲ್ಲ ಕೊಟ್ಟು ಲಾಸ್ಟ್ ಏನಾದರೂ ತೊಂದರೆ ಮಾಡಿ ದೇವರು ಇದು ಮತ್ತೆ ಹೇಳಿದೆ ನಾನು ತೀರ್ಮಾನ ಮಾಡಿದ್ರು ನೀನೇ ನಿಂತು ಪಕ್ಷ ಸಂಘಟನೆ ಆಯ್ತು ಬಿ ಫಾರಂ ಕೊಟ್ಟು ಕೊನೆಯ ಒಂದು ಗಳಿಗೆ 1 ಗಂಟೆ ನನಗೆ ಸಿ ಫಾರಂ ಕಳಿಸ್ಕೊಂಡು ನೋಡಿ ಹೇಗಿದೆ 2ನೇ ಸರಿ ಬಿ ಫಾರಂ ಸಿ ಫಾರಂ ಪುನಃ ಲೋಕಸಭೆಗೆ ನನ್ನನ್ನು ಕರ್ಕೊಂಡೋಗಿ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿ ಗೆದ್ದಿದ್ದೀನಿ ನನಗೆ ಲೋಕಸಭೆಯಲ್ಲಿ ನೀಡಲು ಸಹಾಯ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಏನು ಸ್ವಲ್ಪ ಮುಂದೆ ಕೇಳ್ತೀನಿ ನಾನು ಜಿಲ್ಲೆಯಲ್ಲಿ ನಂದಿ ಎನ್ನುವರು ಕೊಟ್ಟಿದ್ದಾರೆ
ಬಿಜೆಪಿ ಹಿರಿಯ ನಾಯಕರು ಅವಗೆ ನಾನು ಲೋಕಸಭೆಗೆ ನಿಲ್ಲಬೇಕಾದ್ರೆ ಪ್ರಭಾವ ನಾಯಕರು ಅವರು ಇಡೀ ತುಮಕೂರು ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಒಬ್ಬ ಲೋಕಸಭಾ ಸದಸ್ಯ ಒಂದು ಗ್ರಾಮೀಣ ಪ್ರದೇಶದ ಸಣ್ಣ ಹಳ್ಳಿಯಿಂದ ಹಿಡಿದು ಇಡೀ ಕ್ಷೇತ್ರದಲ್ಲಿ ಕ್ರಿಯಾಶೀಲ ಕೆಲಸ ಮಾಡ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಉಪಯೋಗಿಸಿಕೊಂಡು ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾದ ಯೋಜನೆಗಳನ್ನು ತಂದು ಪಾರ್ಲಿಮೆಂಟ್ ಅನ್ನು ಕೂಡ ಕೇವಲ ಕೆಟ್ಟಂತ 44 ಜನ ಈ ದೇಶದಲ್ಲಿ ನರೇಂದ್ರ ಮೋದಿ ಜಿಯವರ ಅಲೆ ಆ ಅಲೆಯ ಕೆತ್ತರು ಬೆಳಿ 44 ಜನ ಆ 44 ಜನದಲ್ಲಿ ನಾನು ಒಬ್ಬಗಿದ್ದೀನಿ ಆ ಒಂದು ಕ್ರಿಯೆಯಲ್ಲಿ ನಾನು ಲೋಕಸಭೆಯಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲನಾಗಿ ಈ ಜಿಲ್ಲೆಯ ಧ್ವನಿಯಾಗಿ ಈ ರಾಜ್ಯದ ಧ್ವನಿಯಾಗಿ ಅಷ್ಟೇ ಅಲ್ಲ ದೇಶದ ಅನೇಕ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ನಾನು ಪ್ರತಿಪಾದನೆ ಮಾಡಿದ್ದೀನಿ ಕ್ರಿಯಾಶೀಲವಾಗಿ ಅಷ್ಟೊಂದು ಪ್ರಾಮಾಣಿಕವಾಗಿ ಇದ್ದಂತಲ್ಲ ನೆಕ್ಸ್ಟ್ ಚುನಾವಣೆಗೆ ನನಗೆ ಕೊಡಬೇಕಾದ ಸೀಟ್ ನಿಲ್ಲಿಸ್ತಿರುವನನ್ನ ಇಷ್ಟೊಂದು ಕೆಲಸ ಮಾಡಿದನೆ ಪ್ರಾಮಾಣಿಕವಾಗಿ ಇಲ್ಲ ಅಂತ ರಕ್ತ ಹೇಳೋದು ಬಹಳ ಪ್ರಶ್ನೆ ಏನೋ ಬಾರಿ ದುಡ್ಡು ಹೊಡಿತಾನೆ ಇವನು ಅದಕ್ಕೋಸ್ಕರ ಕೊಡಲಿಲ್ಲ ಒಂದು ಕೆಲಸನೇ ಮಾಡ್ತಿರಲಿಲ್ಲ ಕ್ಷೇತ್ರಕ್ಕೆ ಹೋಗ್ತಿರಲಿಲ್ಲ ಅದಕ್ಕೋಸ್ಕರ ಕೊಡಲಿಲ್ಲ ಲೋಕಸಭೆಯಲ್ಲಿ ಬಾಯಿ ಬಿಟ್ಟಿಲ್ಲ ಅದಕ್ಕೋಸ್ಕರ ಕೊಡಲಿಲ್ಲ ಅಂತ ಕಲ್ವ ಏನೋ ಕಾರಣ ಇದೆ 2019 ರಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ರೆ ನಾನು ಒಬ್ಬನಿಗೆನೆ ಸಿಟಿಗೆ ಎಂಪಿ ನಾನು ಒಬ್ಬನಿಗೆ ತಪ್ಪಿಸ್ತೀನಿ ಎಲ್ಲರೂ ಕೊಡ್ತಾರೆ ನಾನು ಒಬ್ಬನಿಗೆ ತಪ್ಪಿಸ್ತೀನಿ ಯಾಕೆ ತಪ್ಪಾಯ್ತು ಇದೇ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ನಾನು ಹೇಳಿದ್ದೀನಿ ಅನೇಕ ಸಲ ಹೇಳಿದ್ದೀನಿ ಆದ್ರೆ ಸ್ವಲ್ಪ ಬಿಟ್ಟು ಗೆಲ್ಲಬೇಕಾಗ್ತದೆ ಯಾಕೆ ಅಂದ್ರೆ ಈ ತಾಲೂಕಿನ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರನ್ನ ನಾವು ಶಕ್ತಿ ಕೊಟ್ಟು ಬೆಳೆಸಿದ್ವಿ ಅವರು ಟೀಕೆ ಮಾಡ್ತಾರೆ ಇವ್ರು ಯಾಕೆ ಬರ್ಬೇಕಾಗಿತ್ತು ಇವ್ರು ಯಾಕೆ ಬರ್ಬೇಕಾಗಿತ್ತು ಒಬ್ರು ಕೇಳಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ತಪ್ಪಿಸಿದ ಅವ್ರಿಗೆ ಕೇಳಿಲ್ಲ ಒಬ್ರು ಪಾರ್ಲಿಮೆಂಟ್ ಅಲ್ಲಿ ನಿಲ್ಲಬೇಕು ಅಂತ ಅನ್ನೋದಿಲ್ಲ ನನ್ನೊಂದು ಕಾರಣ ಬರ್ಬೇಕಾಯ್ತು ಈ ಕಾರಣದಿಂದ ನಿಮಗೆ ನಿಮ್ಮೊಳಗಿಲ್ಲ ಸೀತ ಅಂತ ಹೇಳ್ಬೇಕಾಗಿತ್ತು ಯಾವ ಕಾರಣದಿಂದ ಗೊತ್ತಿ ಇಲ್ಲಪ್ಪ ಜಾತ್ಯಾತೀತ ಜನತಾದಳ ಮತ್ತೆ ನಿಮ್ಮ ಸಮಿಶ್ರ ಸರ್ಕಾರ ಇತ್ತು ಬಹಳ ಒತ್ತಡ ಇದೆ ಜಾತ್ಯಾತೀತ ಜನತಾದಳದವರು ಈ ಸೀಟ್ ನಿಮಗೆ ಬೇಕೇ ಬೇಕು ಅಂತ ಕೇಳ್ತಾವ್ರೆ ಅಂತ ಹೇಳು ಅದನ್ನು ಹೇಳಿ ಜೆಡಿಎಸ್ ಇಟ್ಕೊಂಡು ನಿಮ್ಗೆ ವರಿಷ್ಠ ಬಹಳ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಕೊಟ್ಟು ಅಂತ ಹೇಳಿ ನೀವು ದಯವಾಗಿ ಯಾಕೆ ಹೇಳೋದಿಲ್ಲ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಮಾಜಿ ಪ್ರಧಾನಮಂತ್ರಿ ತುಮಕೂರಿಗೆ ಬಂದಾಗ ಹೇಳಿದ್ರು ನಮ್ಮನ್ನು ಬಲವಂತ ಮಾಡಿ ಹಿಡ್ಕೊಂಡು ನಿಲ್ಸಿ ತೋರಿಸಿದ್ರು ಅಂತ ಹೇಳಿದ್ರು ಕಾಂಗ್ರೆಸ್ ಮೂರು ಲೇಟ್ಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವತ್ತು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರಭಾವಿ ನೀರಾವರಿ ಸಚಿವರು ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಇವ್ರ ಕಾಲದಲ್ಲಿ ತೀರ್ಮಾನ ಆಗಿದೆ ತುಮಕೂರು ಏನ್ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಸಿ ಎಸ್ ಪುಟ್ಟರಾಜು ಅಂತ ಬಂದಿರ್ಬೇಕು ಸಿ ಎಸ್ ಪುಟ್ಟರಾಜು ಅವರು ನಂಜತ್ತಿನ ಲೋಕಸಭಾ ಸದಸ್ಯರಾಗಿದ್ರು ಅವರು ಲೋಕಸಭೆ ರಾಜೀನಾಮೆ ಕೊಟ್ಟು ಪಾಂಡವಪುರದಿಂದ ಅಸೆಂಬ್ಲಿಯಲ್ಲಿ ಗೆದ್ದು ಮಂತ್ರಿಗಳಾದ್ರ ಸಮಿಶ್ರ ಸರ್ಕಾರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಅವ್ರಿಗೆ ಸಿ ಎಸ್ ಪುರ ಹೋಗಿ ಕಲ್ಲೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಕರ್ಕೊಂಡೋಗಿ ಅಣ್ಣ ನಿನ್ನ ಮೇಲೆ ಬಾಯಿ ಪತ್ತಿ ಪುತ್ತೂರಿ ನೀಡಿದ್ದಾರೆ ನಿಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ಸೋದರು ನಿಮ್ಗೆ ನಮ್ಮ ಮೇಲೆ ನಮಗೂ ನಿಮಗೆಲ್ಲ ಎಂಪಿ ಕುಮಾರಸ್ವಾಮಿ ಅವರಿಗೆ ಒತ್ತಡ ತರ್ತಾವೆ ಈ ಸೀಟ್ನಲ್ಲಿ ತಗೊಳ್ಳಿ ಈ ಸೀಟ್ನಲ್ಲಿ ತಗೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾವೆ ನಾನು ಹೆಂಗಪ್ಪ ನಾವೇ ಕೇಳೋದಿದ್ರು ಅವ್ರು ಸಿಟಿಗೆ ಎಂಪಿ ಇದ್ದಾರೆ ಸಿಟಿಗೆ ಎಂಪಿ ಅಂತ ಮೋದಿ ಅದೇ ಗೆದ್ದಿರ್ತಕ್ಕಂಥ ಸಿಟಿಗೆ ಎಂಪಿನ ತಪ್ಪಿಸಿ ನಮ್ಮ ಪಾರ್ಟಿ ಕೊಡಿದ್ದು ನಾವೇ ಕೇಳೋದು ನಮಗೆ ಬೇಡ ಅಂತ ಅವ್ರು ಹೇಳ್ತಾವ್ರಿ ನೋಡಿ ವಿಚಾರಿಸ್ಕೊಳ್ಳಿ ಸ್ವಲ್ಪ ಅಂತ ನಾನು ಹೋಗಿ ನಮ್ಮ ನಾಯಕರಾದಂಥ ಮಾನ್ಯ ಪರಮೇಶ್ವರ್ ಅವ್ರಿಗೆ ಹೇಳಿ ಏನು ಸರ್ ಹಿಂಗೆ ಅಂತ ಅವ್ರ ಮುಖದಲ್ಲಿ ಯಾವ ಬದಲಾವಣೆ ಕಾಣಲಿಲ್ಲ ಗೊತ್ತಾ ನಿಮಗೆ ಇದೊಂದು ದೊಡ್ಡ ಷಡ್ಯಂತ್ರ ಮಾಡ್ತಾವೆ ಅಂತ ಅದಕ್ಕೆ ಮುಂಚೆ ದೇಹಲಿ ಕುಮಾರ್ ಒಂದು ವರ್ಷದಿಂದ ಪಿತೂರಿ ಇದೆ ಪಿತೂರಿ ನಡೀತಾ ಇದ್ರೆ ಸಭೆ ಕುಟ್ತಾರೆ ಭೇಟಿ ಮಾಡ್ತಾವ ಹೇಳಿ ಬಿಡ್ಣ ಏ ಜೆ ಡಿ ಎಸ್ ಸೀಟ್ ಕೇಳ್ತಾವ್ರೆ ತುಮಕೂರಿನ ಕೇಳ್ತಾವ್ರೆ ತುಮಕೂರಿನ ಕೇಳ್ತಾವ್ರೆ ಅಂದ್ರೆ ಇವರೇ ಸೃಷ್ಟಿ ಮಾಡ್ತಾವೆ ನಮ್ಮ ಲೋಕಸಭಾ ಸದಸ್ಯರು ಕೇಳ್ತಾವ್ರೆ ಇವರೇ ಕೇಳ್ತಾವ್ರೆ ಕೇಳ್ತಾವ್ರೆ ಅಂತ ಜೆ ಡಿ ಎಸ್ ಬೇಡ ಈ ಸೀಟು ಕಡೆಗೆ ಕೊಟ್ಟರು ಜೆ ಡಿ ಎಸ್ ತಲುಪಿಬಿಟ್ರು ಇವತ್ತು ಅಲ್ಲಿ ಕೆ ಸಿ ವೇಣುಗೋಪಾಲ್ ಒಬ್ಬರಿದ್ದಾರೆ ರಾಹುಲ್ ಗಾಂಧಿ ಅಕ್ಕಪಕ್ಕದಲ್ಲಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವ್ರ ಪರಿಸ್ಥಿತಿ ಈ ಮಟ್ಟಿಗೆ ಬಂದಿರೋದು ಅಂತ ಮಹಾನ್ ಚಿಂತಕರು ದಾಶಿ ಇರೋದ್ರಿಂದ
प्रसिद्ध बंद आ मनुष्य निकल नो सीट कांग्रेस पक्ष अध्यक्ष डीके शिवकुमार सहोदर नमेल नोकसभा सदस्य सेरक उपमुख्यमंत्री परमेश्वर साक्षी जेडीएस क्याडेट आगे सचिव जेडीएस क्याडेट आगे परमेश्वर साक्षी डीके सुरेश परमेश्वर लोकसभा सीट को परमेश्वर कारण शिवकुमार लोकसभा सहाय मान्य चित्रपुर सहायू कांग्रेस पक्ष दुरी पक्ष कई बलवंत कांग्रेस एमपी नहीं जेडीएस कैंडिडेट आगे जेडीएस कैंडिडेट आगे तपस्पी बेरे कड़े वापस अल्ले उद्देश्य तुमकूर मुतन्मेगौड़ा सरी एम पी आगे कारण बेरे वकील लीडर सरी एम पी आगे ऊहे अलव प्रतिनिधि नम लोकसभा सदस्य दिन निर्तवे मुतन्मेगौड़ा प्रश्न अन्याय लोकसभा सदस्य परमेश्वर अन्याय यार मोस मे यार मन हाँ यार मन हाँ मान्य सुरेश आत्मीय स्वागत अभ्यर्थी आगे
ರಂಗನಾಥ ಕ್ಯಾಂಡಿಡೇಟ್ ನೋಡಿ ಹೆಂಗಿದೆ ಆರಾಮ ಸೈಲಾಪತಿ ನೀವು ಯಾರು ಗೊತ್ತೇ ಇಲ್ಲ ಈ ತಾಲೂಕಿಗೆ ಇವತ್ತು ಹೇಳ್ತಾರೆ ನಾಗರವರೊಂದು ರಂಗನಾಥ ಕ್ಯಾಂಡಿಡೇಟ್ ನೀನು ಎಂಪಿ ನೀನು ಸಂತ ಎಂಎಲ್ ಆಗಬೇಕು ನೀನು ಮೂರನೇ ಸರಿ ನಾಲ್ಕನೇ ಸರಿ ಎಂಪಿ ಆಗಬೇಕು ನೀನು ಆರಾಮ ಸರಿ ಎಂಎಲ್ ಆಗಬೇಕು ನೀನು ಚಿತ್ರಿಷ್ಟು ಆಗಬೇಕು ಈ ಮಧ್ಯಮ ವರ್ಗದ ರೈತ ಕಷ್ಟಪಟ್ಟು ಮೋದಿಜಿಯವರ ಅರೆನಲ್ಲಿ ಗೆದ್ದು 75,000 ಅಲ್ಲಿ ಗೆದ್ದು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದು ನಾನು ಇನ್ನೊಂದ್ಸರಿ ನಿಲ್ಲಕ್ಕೆ ನಿಮಗೆ ಏನಪ್ಪ ಕಾಯ ಬಂದಿದ್ದೀನಿ ನಿಮಗೆ ಇದು ನನ್ನ ಆರೋಪ ಇದೆ ನೀವು ಅವತ್ತು ಮಾಡಿದ ಪಾಪ ಕರ್ಮ ಇವತ್ತು ನಾನು ಬಂದು ಇಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಬಂದಿದ್ದೀನಿ ನೀವು ನನ್ನನ್ನ ರಾಜಕೀಯವಾಗಿ ನನ್ನನ್ನ ರಾಜಕೀಯವಾಗಿ ಮುಚ್ಚತಕ್ಕಂತ ಪ್ರಯತ್ನವನ್ನು ಮಾಡಿದ್ದೆ ಇದು ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೇರ ಆರೋಪ ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ ನನ್ನನ್ನ ಇನ್ನೊಂದ್ಸರಿ ಎಂಪಿ ಆಗಬಾರ್ದು ಅಂತ ತಪ್ಪಿಸೋಕ್ಕೋಸ್ಕರ ಒಬ್ಬ ಇನ್ನೊಬ್ಬ ಅಕ್ಲಿಗೆ ಲೀಡರ್ ಡೆಲ್ಲಿಯಲ್ಲಿ ಎಂಪಿ ಆಗಬಾರ್ದು ಅಂತ ದೃಷ್ಟಿಗೋಸ್ಕರ ನನ್ನ ಅಪ್ಪನಿಗೆ ಮಾತ್ರ ನೀವು ಷಡ್ಯಂತ್ರ ಮಾಡಿ ಸೀಟ್ ತಪ್ಪಿಸಿ ನನ್ನನ್ನ ಹೊರಗಡೆ ಕಳಿಸ್ಬೇಕು ಪಾರ್ಟಿಯಿಂದ ಹೊರಗಡೆ ನೀವೇ ಹೇಳ್ತಾರೆ ಜೆಡಿಎಸ್ ಹೋಗುತ್ತೆ ನಾಚಿಕೆ ಆಗ್ತದೆ ನಿಮಗೆ ಆ ಪಕ್ಷ ನಂಬಿ ನಿಮ್ಗೆ ಅಧ್ಯಕ್ಷತೆ ಕೊಟ್ಟದ್ದು ನಾಚಿಕೆ ಆಗ್ಬೇಕು ಇದು ನಾನು ಹೇಳ್ತಾ ಇದ್ದೀನಿ ಯಾವ ದೇವಸ್ಥಾನದಲ್ಲಿ ನಾನು ನನಗೆ ನನ್ನ ನನ್ನ ಆತ್ಮವರ್ಗ ಧಕ್ಕೆ ಬಂದಾಗ ನನ್ನ ಧರ್ಮಸ್ಥಳಕ್ಕೆ ಹೋಗಿ ನಾನು ಪ್ರಮಾಣ ಮಾಡೋಣ ನಾನವೆಲ್ಲ ಧಕ್ಕೆ ಕಿಟ್ಕೊಂಡಿಲ್ಲ ಅದರಿಂದ ನಿಮ್ಮ ಈ ದುರಾಸೆಗೆ ಭಗವಂತ ಇದನ್ನು ದೇವರು ನೋಡ್ತಾ ಭಗವಂತ ಇದನ್ನು ಅದರಿಂದ ನೀವು ನನ್ನನ್ನು ಕಳ್ಸಕ್ ನೋಡ್ತೀರ ನೀವು ಅದರಿಂದ ನಾನು ನಿಮ್ಮನ್ನು ತಾಳಿ ಮಾಡಿಸ್ತೀನಿ ಈ ತಾಲೂಕಿನಲ್ಲಿ